ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿಯೋಣ 2019. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಈ ಮಾಸದಲ್ಲಿ ನಡೆಯುವಂತಹ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಗೋಚಾರಗಳು. ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಸಮಯವು ಅನುಕೂಲವಾಗಿರುತ್ತದೆ. ಈ ಮಾಸದಲ್ಲಿ ತುಂಬ ಹಣಕಾಸಿನ ವಿಚಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ಚೆನ್ನಾಗಿರುತ್ತದೆ. ನೂತನ ವ್ಯಕ್ತಿಯ ಪರಿಚಯವು ಅನುಕೂಲವಾಗಿರುತ್ತದೆ. ಅವರಿಂದ ನಿಮಗೆ ವಿಪರೀತವಾದಂತಹ ಧನಲಾಭವಾಗುತ್ತದೆ. ಧನಲಾಭವನ್ನು ಕಾಣುತ್ತೀರಿ. ಪ್ರತಿ ಕೆಲಸಗಳಲ್ಲಿಯೂ ಅನುಕೂಲವಾಗಿರುತ್ತದೆ. ಜೀವನದಲ್ಲಿ ಏನೋ ಒಂದು ಸಾಧಿಸಿದ್ದೇವೆ ಅನ್ನುವ ತೃಪ್ತಿ ನಿಮ್ಮ ಜೀವನದಲ್ಲಿ ಇರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಸಮಯವು ಅನುಕೂಲವಾಗಿರುತ್ತದೆ. ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಮಾಸಿಕವಾಗಿಯೂ ತುಂಬ ಸಂತೋಷವಾಗಿ ಇರುತ್ತೀರಿ. ಎಷ್ಟೋ ದಿನಗಳಿಂದ ಅಂದುಕೊಂಡಂತಹ ಕಾರ್ಯ, ಅದು ಗೃಹ ಹಾಗೂ ಹೊಲ ಮನೆ ಖರೀದಿಯ ವಿಚಾರದಲ್ಲಿ ಪ್ರಯತ್ನವನ್ನು ಮಾಡುತ್ತಿದ್ದರೆ ಈ ಮಾಸದಲ್ಲಿ ನಿಮಗೆ ಆ ಕನಸುಗಳು ನೆರವೇರುತ್ತದೆ ಹಾಗೂ ಬಂಧು ಮಿತ್ರರ ಜೊತೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ. ಪ್ರಭುತ್ವದ ಸರ್ಕಾರಿ ಉದ್ಯೋಗದವರಿಗೆ ಖಾಯಂ ಕೆಲಸ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಗೋಚರಿಸುತ್ತಿದೆ. ಪ್ರಮೋಷನ್ ಬರುವ ಅವಕಾಶಗಳು ಹೆಚ್ಚುತ್ತದೆ. ಧರ್ಮ ಹಾಗೂ ಕಾರ್ಯಗಳಲ್ಲಿ ಮುಂದೆ ಇದ್ದು ಕಾರ್ಯಗಳನ್ನು ಮಾಡುತ್ತೀರಿ. ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತದೆ. ಕುಜನ ಪ್ರಭಾವದಿಂದ ಸಣ್ಣ ಪುಟ್ಟ ವಿಷಯಗಳು ಕಲಹಗಳು ಬರುತ್ತದೆ. ಖರ್ಚುಗಳು ಹೆಚ್ಚಾಗುತ್ತದೆ. 14 ಹಾಗೂ 15 ತಾರೀಕಿನಂದು ಭೂ ಹಾಗೂ ಗೃಹಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡುವವರು ಶುಭ ಸುದ್ದಿಯನ್ನು ಕೇಳುತ್ತೀರಿ. ಈ ಮಾಸದಲ್ಲಿ ಋಣಬಾಧೆ ಹೆಚ್ಚಾಗುವ ಸಾಧ್ಯತೆಗಳಿವೆ. ದಂಪತಿಗಳ ನಡುವೆ ವೈಮನಸ್ಸು ಮೂಡುವ ಅವಕಾಶಗಳು ಹೆಚ್ಚು. ಆದ್ದರಿಂದ ದಂಪತಿಗಳಿಬ್ಬರು ಕುಳಿತುಕೊಂಡು ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ಒಳ್ಳೆಯದು. ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಿದರೆ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಸಮಯವಾಗಿದೆ. ಚಿಂತೆ ಹೆಚ್ಚಾಗಿರುತ್ತದೆ. ಶತ್ರುಗಳ ಬಾಧೆ ಈ ಮಾಸದಲ್ಲಿ ಹೆಚ್ಚಾಗಿರುತ್ತದೆ. ಪ್ರಯಾಣವನ್ನು ಮಾಡುವಾಗ ಜಾಗ್ರತೆ ವಹಿಸಿದರೆ ಒಳ್ಳೆಯದು. ಸಂತಾನದಲ್ಲಿ ಅನಗತ್ಯ ಮಾತುಗಳನ್ನು ಕೇಳಬೇಕಾಗುತ್ತದೆ. ಊಹಿಸಿದ ಸಂಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.